ಅವನು ಅಂದ್ರೆ ನಿರ್ಗುಣ ನಿರಾಕಾರ ಪ್ರಬ್ರಹ್ಮ ನಿಯಂತ ಭಗವಂತ, ಇವನು ಅಂದ್ರೆ ಅಹೋರಾತ್ರ. ಅವನು ಮಾಡದೇ ಇರೋ ಈ ಕುಲ ಇದೆಯಲ್ಲ, ಭೇದ ಭಾವ ಮಾಡೋದು, ವಿಶ್ವವೆಲ್ಲ ವ್ಯಾಪಿಸಿದೆಯಲ್ಲ, ಇದು ಕಾಣಿಸುವಂತಹವರೆಲ್ಲ ಇವರು ಅಂತ. ಇವ್ರಿಗೆ ಯಾಕೆ ಕಾಣುತ್ತೆ? ಇವ್ರಿಗೇನಾದರೂ ಆ ಸ್ಪೆಷಲ್ ಕಣ್ಣಿದೆಯಾ? ಆ ಕಣ್ಣು ಇವನಿಗಿಲ್ವೇ? ಇವನಿಗೆ ಯಾಕೆ ಕಾಣುತ್ತಿಲ್ಲ? ಆ ಕುಲದ ಅಕ್ಷರಗಳು ಕಾಣುತ್ತಿಲ್ವಲ್ಲ? ಅನಕ್ಷರಸ್ಥನಿವನು, ತಿನ್ನದವನು ಮೇಲಂತೆ, ತಿಂದವರು ಕೀಳಂತೆ. ತಿನ್ನದವರು ಯಾರಾದರೂ ಬದುಕಲಿಕ್ಕೆ ಸಾಧ್ಯವೇ ಈ ಜಗದಲ್ಲಿ? ಹಾಗಾಗಿ ಯಾರೂ ಮೇಲು ಕೀಳುಗಳಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ತಿನ್ನುವವರೇ. ಆಳುವವನು ಆಳಾದರೆ ಆಳದವರು ಯಾರು ಅಂದರೆ ಏನು? ಈ ಆಳುವವರು ಬಂದು ಹೇಳ್ತಾರೆ, ಒಂದು ದಿವಸ ಓಟ್ ಕೇಳಿ ನಮಗೆ ನೀವು ನಿಮ್ಮ ಆಳುಗಳು ನಾವು, ನಿಮ್ಮ ಕೆಲಸದ ಆಳುಗಳು ನಾವು, ನಮಗೆ ಓಟ್ ಹಾಕಿ ಅಂತ ಕೇಳ್ತಾರಲ್ಲ, ಆ ಒಂದು ದಿವಸ ನೀವು ಆಳುವವರಾಗಿ ಓಟ್ ಹಾಕ್ತಿರಲ್ಲ. ಈ ಆಳು ಮತ್ತು ಆಳುವವರ ನಡುವೆ ಯಾರು ಆಳುವವರು, ಯಾರು ಆಳುಗಳು ಅಂತ ತಿಳಿದುಕೊಂಡಾಗ ಜಗತ್ತು ಸುಲಭವಾಗುತ್ತೆ. ಆಳುವವನು ತನ್ನ ಆಳ್ವಿಕೆಯ ಅಧಿಕಾರವನ್ನು ಅರಿತಿರಬೇಕು. ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ರೆ ನಮ್ಮನ್ನು ಮಾಡಿರುವ ಆ ಭಗವಂತನಿಗೆ ಎಷ್ಟು ಸಂತೋಷ ಆಗುತ್ತೆ. ಆ ಸಹಭೋಜನದಲ್ಲಿ ಇರುವ ಸುಖ ಆ ಭಗವಂತನನ್ನು ಅರಿತವನಿಗೆ ಸಂತೋಷವಾಗೋದು. ಆ ಸಹಭೋಜನ ಸಹಿಸದವರನ್ನ ಆ ಭಗವಂತ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ಜೊತೆ ಊಟ ಮಾಡೋದಕ್ಕೆ ಇಷ್ಟಪಡಲ್ವೋ ಅವರು ಮುಟ್ಟಿರೋ ನೋಟೆಲ್ಲ ಮುಟ್ಟೋ ನಾವು ಆ ನೋಟ್ ಮುಟ್ಟುತ್ತೀವಿ. ಆ ನೋಟನ್ನು ಬೆಳೆಸಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಕಟ್ಟಿ ಏನು ಮಾನ್ಯಗಳನ್ನು ಬೆಳೆಸ್ತೀವಿ, ಮನೆಗಳನ್ನು ಬೆಳೆಸ್ತೀವಿ, ಆಸ್ತಿ ಪಾಸ್ತಿಗಳನ್ನು ಬೆಳೆಸ್ತಾರೆ, ಮಠಗಳನ್ನು ಬೆಳೆಸ್ತಾರೆ, ಎಲ್ಲ ಬೆಳೆಸೋದಕ್ಕೆ ಆ ನೋಟ್ ಬೇಕು, ಆದರೆ ಅವರ ಜೊತೆ ಊಟ ಬೇಡ. ಯಾರಪ್ಪನ ಗಂಟು ಎಂದು ಆ ಭಗವಂತನನ್ನು ಬಂಧಿಸ್ತಾ ಇದ್ದೀವಿ ನಾವು. ಅವನು ನಮ್ಮೆಲ್ಲರ ಅಪ್ಪ, ಕಿಟ್ಟಪ್ಪ, ನಮ್ಮಪ್ಪ ಜಾಂಬವತಿಯನ್ನು ಮದುವೆ ಆದಂತಹ ಆ ಜಾಂಬವಂತನ ಮಗಳು ಕಾಡಲ್ಲಿರುವಂತಹ ಕನ್ಯೆಯನ್ನು ಮದುವೆ ಆದಾಗ ಅವನು ಜಾತಿ ಕೇಳಿದ್ನೆ. ಅವನನ್ನ ಗರ್ಭಗುಡಿಯಲ್ಲಿ ಬಂಧಿಸಬೇಕಾ? ಅವನು ಬಂಧನಕ್ಕೆ ಸಿಗುವವನೇ? ಆ ಗರ್ಭಗುಡಿ ಯಾರು ನೋಡದೆ ಇರೋ ಗರ್ಭಗುಡಿನ? ಪ್ರತಿಯೊಂದು ಕ್ರಿಮಿ ಕೀಟಗಳಿಂದ ನಾವೆಲ್ಲ ಹುಟ್ಟಿ ಬಂದ ಗರ್ಭಗುಡಿ ಅದು. ಆ ಗರ್ಭಗುಡಿಗೆ ಒಬ್ಬರು ಪ್ರವೇಶ ಇದೆ, ಇನ್ನೊಬ್ಬರಿಗಿಲ್ಲ ಅನ್ನುವುದಾದ್ರೆ ಅದು ಗರ್ಭಗುಡಿಯಲ್ಲ, ಅದೊಂದು ಬಂಧನ. ನಮ್ಮೆಲ್ಲ ಊಟ ಸಿದ್ಧವಾಗುವಂತಹ ಬೆಳೆಗೆ ನೀರು ಹರಿಸುವವ, ಕೆರೆಯಿಂದ ನೀರು ಗಟ್ಟುವವನು ಅವನನ್ನು ಮುಟ್ಟದಿರುವುದು ಸರಿಯೇ? ಆ ಅನ್ನ ಬೆಳೆಯುವ ಅನ್ನದಾತನ ಜೊತೆಗೆ ಕುಳಿತು ತಿನ್ನದವರು ಪಾಪಿಗಳಲ್ಲವೇ? ಇದನ್ನ ಸಹಿಸದೆಯೇ ಅವನು ಅಂದು ಕನಕನನ್ನು ನೋಡಲು ತಿರುಗಿದನು. ನಾವಿಂದು ತಿರುಗಿಲ್ಲ, ತಿರುಗದವರೇ ನೀವು ಮುಂದೆಯೂ ತಿರುಗದಿದ್ದರೆ ಅವನು ಮತ್ತೆ ತಿರುಗಿದರೆ ಇವನಿಗಿಲ್ಲ ಬೆರಗು. ಅಹೋರಾತ್ರ.